ರೈತರ ಪರವಾದ ಧ್ವನಿಯಾಗಿ ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತಿರೋದನ್ನು ಕಂಡು ಇವತ್ತು ರೈತರ ಪರವಾಗಿ ರೈತರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದೆ. ರೈತರ ಪರವಾಗಿ ನೀವೆಲ್ಲರೂ ನಿಂತು ಈ ಒಂದು ಪ್ರತಿಭಟನೆಗೆ ಸಹಕರಿಸಿದ್ದಕ್ಕೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬಾಳ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿದ್ರೆ ಏನು? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಈ ಒಂದು ವ್ಯವಸ್ಥೆಯ ಮೂಲಕ ಆಯ್ಕೆ ಆಗಿರುವ ಈ ಕ್ಷೇತ್ರದ ಶಾಸಕರ, ಈ ಕ್ಷೇತ್ರದ ಜನರಿಗೆ ಅವ್ರು ನೀಡಿರುವ ಕೊಡುಗೆ ಏನು ಅಂತ ಹೇಳಿ ಮೊದಲನೇದಾದ ಪ್ರಶ್ನೆ ಬರುತ್ತೆ. ಸ್ನೇಹಿತರೆ, 2004 ನಂತರದಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವ ಈ ಕ್ಷೇತ್ರದ ಶಾಸಕರು ಜೀವರಾಜ್ ಅವರು ಮತ್ತು ಅವರು ಪ್ರತಿನಿಧಿಸುತ್ತಿರುವಂತ ಪಕ್ಷ ಜನರಿಗೆ, ರೈತರಿಗೆ ಸತತವಾಗಿ ಅಕ್ರಮಗಳನ್ನು ಮಾಡುವ ಮೂಲಕ, ಜನರಿಗೆ ವಿರೋಧ, ರೈತರಿಗೆ ಅನ್ಯಾಯವಾಗುವ ಕೆಲಸಗಳ ಮೂಲಕ ರೈತರಿಗೆ ಸಾಕಷ್ಟು ತೊಂದರೆಗಳನ್ನು ಮಾಡ್ತಿರೋದು ನಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ಇದೆ. ಮುಖ್ಯವಾಗಿ ಈಗಾಗಲೇ 7-8 ವರ್ಷದ ಹಿಂದೆ ನಾವು ನೋಡ್ತಿರುವ ರೀತಿಯಲ್ಲಿ ಭದ್ರ ಪುನರ್ವಸತಿಯ ಹೊಂದಿದ್ದ, ನೆಮ್ಮದಿಯ ಬದುಕನ್ನು ಹೊಂದಿದ್ದ ಮುತ್ತಿನಕೊಪ್ಪ ಭಾಗದ ರೈತರ ಹೊಟ್ಟೆ ಮೇಲೆ ಕಲ್ಲಾಕುವಂತ ಕೆಲಸ ಈ ಭಾಗದ ಶಾಸಕರು ಮಾಡಿದ್ರು ಅಂತ ಹೇಳೋದು ನಾವು ಮರಿಬಾರ್ದಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗಾಗ್ಲೇ ಒಂದ್ ಬಾಡಿ ಮುಳುಗಡೆ ಆಗಿ ಇನ್ನೊಮ್ಮೆ ಅವರು ಕುಡಿಯೋ ನೀರಿನ ಯೋಜನೆಗೋಸ್ಕರ ಅವೈಜ್ಞಾನಿಕ ಯೋಜನೆಯನ್ನು ಜಾರಿಗೊಳಿಸ್ಕೊಂಡು 7-8 ವರ್ಷ ಆದ್ರೂ ರೈತರಿಗೆ ಸರಿಯಾದ ಪರಿಹಾರ ನೀಡದೆ ಆ ಪ್ರಾಜೆಕ್ಟಿಗೆ ಅರಣ್ಯ ಕ್ಲಿಯರೆನ್ಸ್, ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗದೆ ಅವರು ಆತುರದಿಂದ ಆ ಪ್ರಾಜೆಕ್ಟಿಗೆ ಶಿಫಾರಸನ್ನು ನೀಡ್ತಾರೆ, ತುಂಬಾ ಆತುರವನ್ನು ವಹಿಸ್ತಾರೆ. ನಾ ಈ ಭಾಗದಲ್ಲಿ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೇಕು ಅಂತ ಆತುರ ವಹಿಸ್ತಾರೆ. 100 ಜನ ರೈತರು ಅವರ ಬದುಕನ್ನು ಕಟ್ಕೊಂಡು 2ನೇ ಬಾರಿ ಮುಳುಗಡೆ ಆಗಿ, ಈಗಾಗಲೇ ನರಸಿಂಹರಾಜಪುರದ ಜನತೆ ಮುಳುಗಡೆ ಆಗಿ 2ನೇ ಬಾರಿ ಅವರ ಬದುಕನ್ನು ಕಟ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಇವರು ಮತ್ತೆ ಆ ಕರಾಳವಾದ ಒಂದು ಯೋಜನೆಯನ್ನು ಅವ್ರ ಮೇಲೆ ಜಾರಿ ಮಾಡ್ತಾರೆ. 7-8 ವರ್ಷ ಆದ್ರೂ ಅದು ಜಾರಿಗೆ ಬಂದಿಲ್ಲ, ಆದ್ರೆ ಇವರು ಆತುರ ವಹಿಸ್ತಾರೆ. ಸೊ ಇದ್ರೊಳಗೆ ನಾವು ತೀರ್ಮಾನ ಮಾಡ್ಬೇಕಾಗತ್ತೆ, ನಾವು ಯೋಚನೆ ಮಾಡ್ಬೇಕಾಗತ್ತೆ, ಅವರು ಯಾರ ಹಿತಾಸಕ್ತಿಯನ್ನು ಕಾಪಾಡ್ತಿದ್ದಾರೆ ಅಂತ ಹೇಳಿ ನಾವು ಯೋಚಿಸ್ಬೇಕಾಗತ್ತೆ. ಇವರಿಗೆ ಖಂಡಿತ ಈ ಯೋಜನೆಯಲ್ಲಿ ರೈತರ ಹಿತಾಸಕ್ತಿ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ, ಕಿಂಚಿತ್ತು ಆಸಕ್ತಿ ಇಲ್ಲ. ಇವರಿಗೆ ಆ ಒಂದು ಗುತ್ತಿಗೆಯನ್ನು ಹಿಡಿದ ಗುತ್ತಿಗೆದಾರರ ಹಿತಾಸಕ್ತಿ ಇತ್ತು, ಇದ್ರ ಮುಖಾಂತರ ಅವರಿಗೆ ಸ್ವಹಿತಾಸಕ್ತಿ ಇತ್ತು ಅಂತ ಹೇಳಿ ಅನುಮಾನವನ್ನು ಮೂಡ್ತಿದೆ. ಇದು ನಮ್ಮ ಭಾಗದ ರೈತರು ಮಾತಾಡ್ತಿರುವಂತ ವಿಚಾರ. ಈ ಅನುಮಾನ ತಪ್ಪಿಲ್ಲದಂತೆ ಅವ್ರು ನಡ್ಕೊಳ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಈ ಭಾಗದ ರೈತರಿಗೆ ಇವ್ರು ಕೊಟ್ಟ ಕೊಡುಗೆ, ಭದ್ರಾ ಹುಲಿ ಯೋಜನೆಯನ್ನು ಜಾರಿ ಮಾಡಿ ಶಿಫಾರಸು ಮಾಡಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದ ಮುಖಾಂತರ ಭದ್ರಾ ಹುಲಿ ಯೋಜನೆಯನ್ನು ಜಾರಿ ಮಾಡಿ ನರಸಿಂಹರಾಜಪುರ ತಾಲೂಕಿನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಲಕ್ಷಾಂತರ ಕುಟುಂಬಗಳಿಗೆ ಅನ್ಯಾಯ ಎಸಗಿದ ಈ ಶಾಸಕರ ಧೋರಣೆಯನ್ನು ನಾವು ವಿರೋಧಿಸಬೇಕಾಗುತ್ತೆ. ಜೊತೆಗೆ ಮುಖ್ಯವಾಗಿ ಬದುಕಿಗಾಗಿ, ನಮ್ಮ ಬದುಕಿಗಾಗಿ ಕೃಷಿ ಮೇಲೆ ಅವಲಂಬಿತರಾದ ಕೃಷಿಕರು, ಕೂಲಿ ಕಾರ್ಮಿಕರು, ಅವರಿಗೆ ಕರಾಳವಾದ ಶಾಸನ 192A ಇವತ್ತು ಒತ್ತುವರಿಯ ಶಾಸನ ಇರ್ಬೋದು, ಅಥವಾ 2011 ಇಸ್ವಿಯ ಸದಾನಂದ ಗೌಡರ ನೇತೃತ್ವದ ಸರ್ಕಾರದ ಭೂ ಕಳಪಿಕೆ ವಿಧೇಯಕದ ಮುಖಾಂತರ ಈ ಭಾಗದ ರೈತರನ್ನು, ನಮ್ಮ ಕರ್ನಾಟಕದ ರೈತರನ್ನು ಭೂಗಳ್ಳರೆಂಬ ಪಟ್ಟಿ ಕೊಟ್ಟಿರುವ ಕೀರ್ತಿ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಿಗೆ, ಅವ್ರ ನೇತೃತ್ವದ BJP ಸರ್ಕಾರಕ್ಕೆ ಸೇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ರೀತಿ
ಎಲ್ಲ ನಮ್ಮ ಈ ಭಾಗದ ರೈತರು, ಹೆಚ್ಚಿನ ರೈತರು ಅಡಿಕೆ, ರಬ್ಬರ್ ಮತ್ತು ಭತ್ತದ ಮೇಲೆ ಅವಲಂಬಿತರಾಗಿ ನೆಮ್ಮದಿಯ ಬದುಕನ್ನು ಹುಡ್ಕೊಂಡು ಬದುಕ್ತಿರುವಂತ ಸಂದರ್ಭದಲ್ಲಿ ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಸಂಸದರಾಗಿದ್ದ ಸಂದರ್ಭದಲ್ಲಿ ಅಡಿಕೆಗೆ 70-80 ಸಾವಿರ ಧಾರಣೆ ಇತ್ತು. 1 ಲಕ್ಷ ಈಗಾಗಲೇ ನಮ್ಮ ಮುಖಂಡರು ಹೇಳೋ ರೀತಿಯಲ್ಲಿ 1 ಲಕ್ಷದ ತನಕ ಅಡಿಕೆ ಬೆಲೆ ಧಾರಣೆ ಇತ್ತು. ರಬ್ಬರ್ ಬೆಲೆ 250 ರೂಪಾಯಿ ಇತ್ತು. ಆದ್ರೂ ಆ ರೈತರ ಪರವಾಗಿ ಹೋರಾಟ ಮಾಡಿರುವಂತ ಸಂದರ್ಭದಲ್ಲಿ ಕೇವಲ ಅಪಪ್ರಚಾರದ ಮುಖಾಂತರ ಇವರು ಈ ಇವತ್ತಿನ ಸಂಸದರು ಒಂದು ಚುನಾವಣೆ ಗೆದ್ದ ನಂತರ ರೈತರ ಧ್ವನಿಯನ್ನು ಒಂದೇ ಒಂದು ಪ್ರಸ್ತಾಪ ಇಲ್ಲದಿರೋ ರೀತಿಯಲ್ಲಿ, ರೈತರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ, ಕೇವಲ ಅಂಬಾನಿ ಅದಾನಿ ಅವರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅವರು ಅಡಿಕೆ ಬೆಳೆಗಾರರಿಗೆ, ರಬ್ಬರ್ ಬೆಳೆಗಾರರಿಗೆ ಅನ್ಯಾಯ ಎಸಗಿದ್ದಾರೆ. ಈ ಗೋರಖ್ ಸಿಂಗಿನ ವಿಚಾರವಾಗಿ ರೈತರಿಗೆ ಶ್ರೀರಕ್ಷೆ ಆಗಿರುವ ಗೋರಖ್ ಸಿಂಗಿನ ವರದಿ ಬಗ್ಗೆ ಒಂದೇ ಒಂದು ಪ್ರಸ್ತಾಪ ಮಾಡಿಲ್ಲ. ಎಲ್ಲಿ ಹೋಗಿದ್ದಾರೆ ಈ ಭಾಗದ ಸಂಸದರು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಜೊತೆಯಲ್ಲಿ ಈ 1.5 ವರ್ಷ ಆಗಿದೆ, ಈ ಭಾಗದ ರೈತರ ಬಗ್ಗೆ ಆಗ್ಲಿ ಅಥವಾ ಸಮಸ್ಯೆಗಳ ಬಗ್ಗೆ ಆಗ್ಲಿ ಈ ಸಂಸತ್ತಿನಲ್ಲಿ ಒಂದೇ ಒಂದು ಪ್ರಶ್ನೆ ಎತ್ತಿಲ್ದಿರೋದು ನಮ್ಮೆಲ್ಲ ಜನರ ದುರ್ದೈವ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರೆ, ನಾವೆಲ್ಲ ಈಗಾಗ್ಲೇ ಮನವರಿಕೆ ಆಗಿದೆ ನಮ್ಮ ಈ BJP ಸರ್ಕಾರದ ಮುಖಾಂತರ, NDA ಸರ್ಕಾರದ ಮುಖಾಂತರ ರೈತರಿಗೆ ಹಲವಾರು ಅನ್ಯಾಯಗಳ ಎಸಗಿದ್ದಾರೆ. ಅನ್ಯಾಯ ರೈತರಿಗೆ ನೇರವಾಗಿ ತೊಂದರೆ ಆಗಿದೆ. ರೈತರ ಭೂಮಿಯನ್ನು ಕುತ್ಕೊಳ್ಳುವಂತ ಯೋಜನೆಯನ್ನು ಸುಗ್ರೀವಾಜ್ಞೆ ಮುಖಾಂತರ ಜಾರಿ ಮಾಡಿರುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಹೋರಾಟದ ಮುಖಾಂತರ, ರಾಷ್ಟ್ರೀಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಹೋರಾಟದ ಮುಖಾಂತರ ಮತ್ತೆ ಸುಗ್ರೀವಾಜ್ಞೆಯನ್ನು ಹೋರಾಟ ವಾಪಸ್ ತಗೊಳ್ಳುವಂತ ಒಂದು ಅನಿವಾರ್ಯತೆ ಅವರಿಗೆ ಎದುರು ಬಂದಿದೆ. ಇದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ರೈತರ ಪರವಾದ ಹೋರಾಟಗಳನ್ನು ವಹಿಸುವಂತ ನಿಟ್ಟಿನಲ್ಲಿ ಮುನ್ನಿಲ್ಲುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಪವಿತ್ರ ಶೃಂಗೇರಿ ಕ್ಷೇತ್ರ, ಪವಿತ್ರ ಶಾರದಾಂಬೆಯ ಕ್ಷೇತ್ರ, ಇಡೀ ರಾಜ್ಯದಲ್ಲೇ ಪವಿತ್ರ ಶೃಂಗೇರಿ ಕ್ಷೇತ್ರ ಎಂಬ ಕೀರ್ತಿಗೆ ಪಾತ್ರರಾದ ಈ ಶೃಂಗೇರಿ ಕ್ಷೇತ್ರದ ಗೌರವ 2004 ನಂತರದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಆತ್ಮೀಯರೇ, ಕಡತಾಳ್ ಮಂಜಪ್ಪನವರಿಂದ ಹಿಡ್ದು DP ಚಂದ್ರೇಗೌಡರ ತನಕ ಈ ಕ್ಷೇತ್ರದ ಗೌರವ ಮತ್ತು ಘನತೆಯನ್ನು ಎತ್ತಿ ಹಿಡಿಯುವಂತ ಕೆಲಸದಲ್ಲಿ, ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಈ ಕ್ಷೇತ್ರದ ಪ್ರತಿನಿಧಿಗಳು ಕೆಲಸವನ್ನು ಮಾಡಿದರೆ ಅವರ ಕಾರ್ಯ ವೈಖರಿಯ ಮುಖಾಂತರ ಈ ಕ್ಷೇತ್ರದ ಗೌರವ ಹೆಚ್ಚಾಗಿದೆ. ಆದ್ರೆ ನಮ್ಮ ದುರ್ದೈವ ಏನಾಗಿದೆ ಅಂತ ಹೇಳಿದ್ರೆ, 2004 ನಂತರದಲ್ಲಿ ಆಯ್ಕೆಯಾಗಿ BJP ಮುಖಾಂತರ ಆಯ್ಕೆ ಆಗಿರುವ ಈ ಕ್ಷೇತ್ರದ ಶಾಸಕರು ಜೀವರಾಜ್ ಅವರು ಕೇವಲ ಅಕ್ರಮಗಳಿಗೆ ಹೆಸರಾಗಿ ಅನೇಕ ಪ್ರಕರಣಗಳಲ್ಲಿ ಅವರ ನೇರ ಆರೋಪಗಳನ್ನು ಎದುರಿಸಿ ತನಿಖೆಗೆ ಒಳಗಾಗುವಂತ ಪರಿಸ್ಥಿತಿ ಎದುರಾಗಿದೆ. ಜೀವರಾಜ್ ಅವರು ಬೇಜವಾಬ್ದಾರಿಯಿಂದ ಪದೇ ಪದೇ ಮಾತಾಡೋದನ್ನ ನಾವೆಲ್ಲ ನೋಡ್ತಾ ಇದೀವಿ. ಜೀವರಾಜ್ ಅವರಿಗೆ ಹೇಳ್ತಾರೆ, ನನಗೆ ಭೂಮಿ ಕೊಡೋ ಆಸಕ್ತಿ ಇತ್ತು, ಆದ್ರೆ ಕಾಂಗ್ರೆಸ್ ಅವರು ಅಡ್ಡಪಡಿಸ್ತಿದ್ದಾರೆ ಅಂತ. ಕಾಂಗ್ರೆಸ್ ಭೂಮಿಯ ಹಕ್ಕನ್ನು ಕೊಟ್ಟಿರೋ ಪಕ್ಷ ಸ್ವಾಮಿ, ಭೂಮಿಯ ಹಕ್ಕನ್ನು ಕಿತ್ಕೊಂಡ ಪಕ್ಷ BJP ಅಂತ ಹೇಳಿ ನೀವು ಮರಿಬಾರ್ದು. ಇವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರು ವಿರೋಧ ಮಾಡ್ತಾರೆ ಅಂತ ಹೇಳಿ, ಎಲ್ಲಿ ಕಾಂಗ್ರೆಸ್ ಅವ್ರು ವಿರೋಧ ಮಾಡ್ತಿರೋದು? ನಿಮ್ಮ ಅಕ್ರಮಗಳಿಂದ ಜನರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಜನರಿಗೆ ನೀವು ತಲೆ ಬಾಗ್ಬೇಕಾಗತ್ತೆ. ನೀವು ಮಾಡಿರೋ ಅಂತ ಅಕ್ರಮದಿಂದ ನರಸಿಂಹರಾಜಪುರ ತಾಲೂಕಿನ ಅತ್ಯಂತ ಅಕ್ರಮ ಸಕ್ರಮದ ಸಮಿತಿಯ ಅಕ್ರಮಗಳಿಂದ ಅರ್ಹ ಫಲಾನುಭವಿಗಳ ಹೆಸರನ್ನು ಅಳಿಸುವಂತ ಕೆಲಸ ಮಾಡಿದಿರಲ್ಲ, ನಿಮ್ಮ ಮೇಲೆ ಆರೋಪ ಮಾಡಿರೋದು ಕಾಂಗ್ರೆಸ್ ಪಕ್ಷ ಅಲ್ಲ, ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೇ ನಿಮ್ಮ ಮೇಲೆ ತನಿಖೆ ಆಯ್ತು ಅಂತ ಹೇಳಿ ನೀವು ಮರಿಬಾರ್ದು. ಜೊತೆಗೆ ಈ ಆ ಸಂದರ್ಭದಲ್ಲಿ ಅಕ್ರಮ ಸಕ್ರಮ ಸಮಿತಿಗಳು ನರಸಿಂಹರಾಜಪುರದಲ್ಲಿ ಬೇರೆ ಇತ್ತು, ಕೊಪ್ಪದಲ್ಲಿ ಬೇರೆ ಇತ್ತು, ಶೃಂಗೇರಿಯಲ್ಲಿ ಬೇರೆ ಇತ್ತು.
ನರಸಿಂಹರಾಜಪುರ ನರಸಿಂಹರಾಜಪುರ ನರಸಿಂಹರಾಜಪುರದಲ್ಲಿ ನೀವು ಮಾಡಿರುವಂತ ಅವ್ಯವಹಾರದ ತನಿಖೆ ನಡೆಯಬೇಕಾದ್ರೆ ನಿಮ್ಗೆ ಆಸಕ್ತಿ ಏನಾದ್ರೂ ಇದ್ದಿದ್ರೆ ಕೊಪ್ಪ ಮತ್ತು ಶೃಂಗೇರಿಯಲ್ಲಿ ನೀವು ಒಂದು ಗುಂಟೆ ಜಮೀನ ಸಾಗುವಳಿ ಚೀಟಿ ಅಂತ ಕೊಡ್ಬೋದಿತ್ತಲ್ಲ. ಇದ್ರ ಮುಖಾಂತರ ನಮ್ಗೆ ಅರ್ಥ ಆಗುತ್ತೆ ಈ ಕ್ಷೇತ್ರದ ಶಾಸಕರಿಗೆ ರೈತರಿಗೆ ನ್ಯಾಯ ಕೊಡಿಸುವಂತ ಕಿಂಚಿತ್ ಒಂದ್ ಸ್ವಲ್ಪ ಮನಸ್ಸು ಇಲ್ಲ. ಯಾಕೆ ಅಂತ ಹೇಳಿದ್ರೆ 11 ವರ್ಷದಿಂದ ಅವರು ಒಂದೇ ಒಂದು ಸಾಗುವಳಿ ಚೀಟಿ ಕೊಡುವಂತ ಪ್ರಯತ್ನ ಮಾಡಿಲ್ಲ. ಅವಕಾಶಗಳಿದ್ರು ಇದು ಅವರಿಗೆ ರೈತರಿಗೆ ಮಾಡ್ತಿರುವಂತ ಅನ್ಯಾಯ. ಜೊತೆಗೆ ಈ ಲೋಕಾಯುಕ್ತ ತನಿಖೆಯ ಮುಖಾಂತರ ನಿಮ್ಮ ವಿರುದ್ಧ ದೋಷಾರೋಪಣೆ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಲೋಕಾಯುಕ್ತ ಕೋರ್ಟ್ ಮುಂದೆ ನೀವು ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತ ಸಂದರ್ಭ ಎದುರಾಗಿದೆ. ಹಾಗಾಗಿ ಈ ಕ್ಷೇತ್ರದ ಜನರಿಗೆ ಅನ್ಯಾಯ ಈಗಾಗ್ಲೇ ನಿಮಗೆ ಮನ್ಸಿಲ್ಲ. ಇನ್ ಮುಂದೆಯೂ 10 ವರ್ಷದ ಕಾಲ ಅವರು ಅನುಭವಿಸಿದ್ದಾರೆ. ಇನ್ ಮುಂದೆಯೂ ಇನ್ನೂ ಅವರಿಗೆ ತೊಂದರೆ ಆಗುವಂತ ಪರಿಸ್ಥಿತಿ ಅವ್ರ ಮುಂದೆ ಎದುರಾಗಿದೆ. ಹಾಗಾಗಿ ಈ ವೇದಿಕೆಯ ಮೂಲಕ ನಾವು ಒತ್ತಾಯ ಪಡಿಸೋದೇನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಕಾನೂನಿನ ಪ್ರಕಾರ ಈ ಕ್ಷೇತ್ರದ ಶಾಸಕರು ಸಕ್ರಮ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ನೀವು ಆ ಸಮಿತಿಯ ಅಧ್ಯಕ್ಷರಾಗಿ ಆ ಸಮಿತಿಯ ಒಳಪಟ್ಟಂತ ಅಕ್ರಮಗಳು ಮತ್ತು ಅವ್ಯವಹಾರದ ಆರೋಪಿಯ ಸ್ಥಾನದಲ್ಲಿ ನೀವು ನಿಂತಿದ್ದಾಗ ಎಷ್ಟು ಮಟ್ಟಕ್ಕೆ ನೀವು ಜನರಿಗೆ ನ್ಯಾಯ ಒದಗಿಸ್ಬೋದು ಅಂತ ಹೇಳಿ ಜನರ ಪ್ರಶ್ನೆ ಆಗಿದೆ. ಹಾಗಾಗಿ ಈ ಪ್ರತಿಭಟನೆಯ ಮುಖಾಂತರ ಈ ವೇದಿಕೆಯ ಮುಖಾಂತರ ಎಲ್ಲ ಕಾಂಗ್ರೆಸ್ ಮುಖಂಡರ ಮುಖಾಂತರ ಎಲ್ಲ ರೈತ ಬಾಂಧವರ ಮುಖಾಂತರ ನಾವು ಇವತ್ತು ಒತ್ತಾಯ ಪಡಿಸ್ತೇವೆ. ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ.